ಎಲ್ ಲೀಗೋ ತಲುಪಿದೆ ಭಾರತ ಇದು ಅತೀಂದ್ರಿಯ ವಿಜ್ಞಾನ ಬಾಹ್ಯಾಕಾಶ ನೋಡಲು ಹೊಸ ದೃಷ್ಟಿ ಕಳೆದ ತಿಂಗಳಲ್ಲಿ ಚಂದ್ರನ ಮೇಲೆ ಭಾರತ ತನ್ನ ಲ್ಯಾಂಡರ್ ಹಾಗೂ ರೋಬರ್ ಇಳಿಸಿ ಯಶಸ್ವಿಯಾಗಿದೆ ಅಷ್ಟಕ್ಕೆ ನಿಲ್ಲದ ಇಸ್ರೋ ಲ್ಯಾಂಡರ್ ಅನ್ನ ಒಮ್ಮೆ ಚಂದ್ರನ ನೆಲದಿಂದ ನೆಗೆಸಿ ಮತ್ತೊಮ್ಮೆ ಲ್ಯಾಂಡ್ ಮಾಡಿಸಿತ್ತು ಈ ಮೂಲಕ ನಾಸಾ ಸಂಸ್ಥೆ ಐವತ್ತು ವರ್ಷಗಳ ಹಿಂದೆ ಮಾಡಿದ್ದ ನಂತರ ಮಾಡಲಾಗಿದ್ದ ಕರಾಮತ್ತನ್ನು ಭಾರತ ಮಾಡಿ ತೋರಿಸಿದೆ ನಮ್ಮ ವಿಜ್ಞಾನಿಗಳ ಕುತೂಹಲ ತಣಿಸಲು ಚಂದ್ರ ಮಾತ್ರ ಸಾಕಾಗುವುದಿಲ್ಲ ಎಂದು ಇಸ್ರೋ ಸೂರ್ಯನ ಕಡೆಗೂ ಒಂದು ಬಾಹ್ಯಾಕಾಶ ನೌಕೆಯನ್ನ ಸೌರಮಂಡಲದ ಲಾಂಗರಂಜಿಯನ್ ಪಾಯಿಂಟ್ಗೆ ಕಳುಹಿಸಿದೆ ಅದಿನ್ನು ಪ್ರಯಾಣಿಸುತ್ತಿದ್ದು ಈ ಯೋಜನೆಯು ಯಶಸ್ವಿ ಆಗಲಿದೆ ಎನ್ನುವ ಆಶಯ ಭಾರತೀಯರದು ಆದರೆ ಇದೀಗ ಭಾರತ ಇಷ್ಟಕ್ಕೆ ಸುಮ್ಮನಿರದೆ ವಿಶ್ವದ ಅಸ್ತಿತ್ವದ ರಹಸ್ಯಗಳನ್ನು ಅರಿಯಲು ಆಧುನಿಕ ಲೀಗೋ ಯೋಜನೆ ಕೈಗೆತ್ತಿಕೊಂಡಿದೆ ಏನಿದು ಲೀಗೋ ಲೀಗೋ ಎಂದರೆ ಲೇಸರ್ ಎಂಟು ಫೆರೋಮೀಟರ್ ಗ್ರಾವಿಟೇಷನಲ್ ವೇವ್ ಆಬ್ಸರ್ವೇಟರಿ ಎಲ್ಐಜಿಒ ಅಂದರೆ ಇದು ಸೂರ್ಯ ಗ್ರಹಗಳು ನಕ್ಷತ್ರಗಳು ಸೇರಿದಂತೆ ವಿವಿಧ ಆಕಾಶ ಕಾಯಿಗಳಿಂದ ಉಂಟಾಗುವ ಗುರುತ್ವಾಕರ್ಷಣೀಯ ತರಂಗಗಳನ್ನು ಅಧ್ಯಯನ ಮಾಡುವ ವೀಕ್ಷಣಾಲಯ ಇದು ಶಬ್ದ ಬೆಳಕು ಇದ್ದಂತೆಯೇ ಜಗತ್ತನ್ನು ಗಮನಿಸಲು ಇರುವ ಮತ್ತೊಂದು ಮಾಧ್ಯಮ ಆದರೆ ಈ ಯೋಜನೆಯಿಂದ ಭಾರತಕ್ಕೇನು ಲಾಭ ಈ ಯೋಜನೆಯಲ್ಲಿ ವಿದೇಶಿ ಪಾಲುದಾರರು ಇರುವುದರಿಂದ ಭಾರತಕ್ಕೇನು ಹಾಗೂ ಎಷ್ಟು ಲಾಭ ಆಗಲಿದೆ ಎಂಬುದು ಸಹಜವಾಗಿ ಹೇಳುವ ಪ್ರಶ್ನೆ ಈ ಯೋಜನೆಯಲ್ಲಿ ಈಗಾಗಲೇ ಹೇಳಿರುವಂತೆ ಭಾರತ ಹಾಗೂ ಅಮೆರಿಕ ಹೊರತಾಗಿ ವಿವಿಧ ಅಂತಾರಾಷ್ಟ್ರೀಯ ಸಂಶೋಧನಾ ಹಾಗೂ ಶೈಕ್ಷಣಿಕ ಸಂಸ್ಥೆಗಳು ಭಾಗವಹಿಸಲಿವೆ ಇದರಿಂದಾಗಿ ಬೇರೆ ದೇಶಗಳಲ್ಲಿ ಬಳಸಲಾಗುವ ವೈಜ್ಞಾನಿಕ ವಿಧಾನಗಳು ತಂತ್ರಜ್ಞಾನ ವೈಜ್ಞಾನಿಕ ಜ್ಞಾನ ಇತ್ಯಾದಿಗಳು ಭಾರತೀಯ ವಿಜ್ಞಾನಿಗಳಿಗೂ ಲಭಿಸಲಿದೆ ಇಂದ್ರಿಯಗಳನ್ನು ಮೀರಿದ ವಿಜ್ಞಾನ ಗುರುತ್ವಾಕರ್ಷಣಾ ತರಂಗಗಳು ಮನುಷ್ಯನ ಗ್ರಹಿಕೆಗೆ ಮೀರಿದ್ದು ಬೆಳಕಿನ ವಿವಿಧ ತೀವ್ರತೆಯು ತರಂಗಗಳನ್ನು ಉದಾಹರಣೆಗೆ ಎಕ್ಸ್ರೇ ಇನ್ಫ್ಯಾರೆಡ್ ತರಂಗ ಇತ್ಯಾದಿ ನಮ್ಮ ಕಣ್ಣುಗಳಿಗೆ ಗ್ರಹಿಸಲು ಸಾಧ್ಯವಾಗುವುದಿಲ್ಲ ಆದರೆ ಇದು ಹಾಗಲ್ಲ ಈ ಗುರುತ್ವಾಕರ್ಷಣಾ ತರಂಗಗಳನ್ನು ಗ್ರಹಿಸಲು ಮನುಷ್ಯರಿಗೆ ಇಂದ್ರಿಯವೇ ಇಲ್ಲ ಹೀಗಾಗಿ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿಕೊಂಡು ವಿಜ್ಞಾನಿಗಳು ನಾಲ್ಕು ಕಿಲೋಮೀಟರ್ ಉದ್ದದ ಎರಡು ಸುರಂಗಗಳನ್ನು ಕೊರೆಯಲಿದ್ದಾರೆ ಇವೆರಡೂ ಪರಸ್ಪರ ಲಂಬಕೋನದಲ್ಲಿ ಇರಲಿದ್ದು ಅವುಗಳ ಮೂಲಕ ಬೆಳಕನ್ನು ಹಾಯಿಸಲು ಗುರುತ್ವಾಕರ್ಷಣಾ ತರಂಗಗಳನ್ನು ವಿಜ್ಞಾನಿಗಳು ಪತ್ತೆ ಹಚ್ಚಲಿದ್ದಾರೆ ಭಾರತವು ವಿಶ್ವದಾದ್ಯಂತ ಇರುವ ನೆಟ್ವರ್ಕ್ನ ಭಾಗವಾಗಿ ಭಾರತದಲ್ಲಿ ನೆಲೆಗೊಂಡಿರುವ ಯೋಜಿತ ಸುಧಾರಿತ ಗುರುತ್ವ ತರಂಗ ವೀಕ್ಷಣಾಲಯ ಅಭಿವೃದ್ಧಿಪಡಿಸುತ್ತಿದೆ ಇದರ ಪರಿಕಲ್ಪನೆಯ ಪ್ರಸ್ಥಾನವು ಈಗ ಭಾರತ ಮತ್ತು ಅಮೆರಿಕದಲ್ಲಿ ಸಕ್ರಿಯವಾಗಿದ್ದು ಪರಿಗಣನೆಯಲ್ಲಿದೆ ಭಾರತೀಯ ಸಂಶೋಧನಾ ಸಂಸ್ಥೆಗಳ ಒಕ್ಕೂಟ ಮತ್ತು ಅಮೆರಿಕದ ಎಲ್ ಪ್ರಯೋಗಾಲಯ ಮತ್ತು ಅದರ ಅಂತಾರಾಷ್ಟ್ರೀಯ ಪಾಲುದಾರರ ನಡುವಿನ ಸಹಯೋಗದಲ್ಲಿ ಯೋಜನೆಗಾಗಿ ಲೀಗೋ ಇಂಡಿಯಾ ರೂಪಿಸಲಾಗಿದೆ ಇದನ್ನು ಮಹಾರಾಷ್ಟ್ರದ ಹಿಂಗೋಲಿ ಜಿಲ್ಲೆಯಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಇದು ವಿಜ್ಞಾನ ತಂತ್ರಜ್ಞಾನವಲ್ಲ ಹೌದು ವಿಜ್ಞಾನಕ್ಕೂ ತಂತ್ರಜ್ಞಾನಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಮೊದಲು ವಿಜ್ಞಾನದ ಸಿದ್ಧಾಂತಗಳು ರೂಪುಗೊಳ್ಳುತ್ತವೆ ನಂತರ ಆ ವಿಜ್ಞಾನದ ಸಹಾಯದಿಂದ ಜನರ ಬಳಕೆಗೆ ಸರಿಹೊಂದುವ ತಂತ್ರಜ್ಞಾನ ಆವಿಷ್ಕರಿಸಲಾಗುತ್ತದೆ ಲೀಗೋ ವಿಚಾರದಲ್ಲೂ ಹೀಗೆಯೇ ಆಗಲಿದೆ ಲೀಗೋ ವೀಕ್ಷಣಾಲಯ ಬಾಹ್ಯಾಕಾಶವನ್ನ ನೋಡಲು ಹೊಸ ದೃಷ್ಟಿಕೋನ ನೀಡಲಿದೆ ನಾವು ವಿಶ್ವವನ್ನ ಇನ್ನು ಮುಂದೆ ಬೆಳಕಿನ ಸಹಾಯದಿಂದ ಮಾತ್ರವಲ್ಲ ಗುರುತ್ವಾಕರ್ಷಣಾ ತರಂಗಗಳ ಮೂಲಕವೂ ನೋಡಬಹುದು ಅದರತ್ತ ಪುಟ್ಟ ಹೆಜ್ಜೆ ಲೀಗೋ ಇದರಿಂದಾಗಿ ಹುಟ್ಟಲಿರುವ ಹೊಸ ತಂತ್ರಜ್ಞಾನ ಭಾರತಕ್ಕೂ ಲಭಿಸಿದೆ ಇದು ಭಾರತದ ರಕ್ಷಣಾ ಕ್ಷೇತ್ರ ಆರೋಗ್ಯ ಕ್ಷೇತ್ರಕ್ಕೆ ಹೊಸ ಕೊಡುಗೆ ನೀಡುವ ಸಾಧ್ಯತೆ ಹೆಚ್ಚಿದೆ ಲೀಗೋದಲ್ಲಿ ಬಳಸಲಾಗುವ ತಂತ್ರಜ್ಞಾನ ಈಗಾಗಲೇ ಎಷ್ಟು ಸೂಕ್ಷ್ಮವಾಗಿದೆ ಎಂದರೆ ಫೋಟಾನ್ ಗಾತ್ರದಲ್ಲಿ ಸಾವಿರದ ಒಂದನೇ ಭಾಗದಷ್ಟು ಸಣ್ಣ ಬದಲಾವಣೆಯಾದರೂ ಗುರುತಿಸಲಿದೆ ಇನ್ನು ಸ್ಪಷ್ಟವಾಗಿ ಹೇಳಬೇಕೆಂದರೆ ಬೆಳಕು ಪ್ರತಿ ಸೆಕೆಂಡ್ಗೆ ಎರಡು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ಏಳು ಸಾವಿರದ ಒಂಬೈನೂರ ಎರಡು ಪಾಯಿಂಟ್ ನಾಲ್ಕು ಐದು ಎಂಟು ಕಿಲೋಮೀಟರ್ ಚಲಿಸುತ್ತದೆ ಅದೇ ಬೆಳಕು ಒಂದು ವರ್ಷ ಪ್ರಯಾಣ ಮಾಡಿದಾಗ ಎಷ್ಟು ದೂರ ಕ್ರಮಿಸುತ್ತದೆಯೋ ಅದನ್ನು ಒಂದು ಜ್ಯೋತಿರ್ವರ್ಷ ಎನ್ನಲಾಗುತ್ತದೆ ಲೀಗು ನಾಲ್ಕು ಪಾಯಿಂಟ್ ಎರಡು ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿರುವ ಮನುಷ್ಯನ ಕೂದಲು ಎಷ್ಟು ಅಗಲವಾಗಿದೆ ಎನ್ನುವುದನ್ನು ಕೂಡ ಕರಾರುವಾಗಿ ಹೇಳಬಲ್ಲದು